ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ. ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ, ಈ ಸಂಜಯ್ ದತ್ ಅವ್ರಿಗೂ ಕ್ಯಾನ್ಸರ್ ಇತ್ತು, ಅವರು ಸ್ಟೇಜ್ 4 ಅಲ್ಲಿದ್ದರು. ಆದರೆ ಅವರು ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ, ಅವರು ಕ್ಯೂರ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಅಪರ್ಣ ಅವ್ರಿಗೆ ಅವ್ರಿಗೂ ಕ್ಯಾನ್ಸರ್ ಇತ್ತು, ಬಟ್ ಅವ್ರಿಗೆ ಟ್ರೀಟ್ಮೆಂಟು ಯಾಕೆ ವರ್ಕ್ ಆಗಲಿಲ್ಲ? ಅವರು ಕಾಯಿಲೆ ಪತ್ತೆ ಆದಮೇಲೆ 2 ವರ್ಷ ಅಷ್ಟೇ ಬದುಕಿದ್ರಲ್ಲ, ಯಾಕೆ ಅಂತ ತಿಳ್ಕೊಳ್ಳೋಣ. ನಾವು ಈ ಸಂಚಿಕೆಯಲ್ಲಿ ಈ ಲಂಗ್ ಕ್ಯಾನ್ಸರಲ್ಲಿ ಅವರು ಎಷ್ಟು ದಿವಸ ಉಳಿತಾರೆ ಪೇಷಂಟ್ಸು, ಮತ್ತು ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಬರುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ವಿಷಯಗಳು ತಿಳ್ಕೊಬೇಕು ಅಂದರೆ ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ಖಂಡಿತ ಓದಿ. ನಮ್ಮ ಕನ್ನಡದ ಹೆಸರಾಂತ ನಿರೂಪಕಿ ಅಪರ್ಣ ಅವ್ರಿಗೆ ಲಂಗ್ ಕ್ಯಾನ್ಸರು, ಮತ್ತು ಅದರಿಂದ ಅವರು ತೀರ್ಕೊಂಡ್ರು ಅಂತ ಕೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಪರ್ಸ್ನಲಿ ಅವರ ಫ್ಯಾನು. ಅವರ ವಾಯ್ಸು, ಅವರ ಆ್ಯಟಿಟ್ಯೂಡು, ಅವ್ರಿಗಿದ್ದಂಥ ಕಾನ್ಫಿಡೆನ್ಸು, ಮತ್ತು ಕನ್ನಡದಲ್ಲಿ ಅವ್ರಿಗೆ ಎಷ್ಟು ಪ್ರಭುತ್ವ ಇತ್ತು, ಅದೆಲ್ಲ ನಾನು ತುಂಬ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ. ಈಗ ಒಂದು 3-4 ವರ್ಷದ ಹಿಂದೆ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ಗೆ ನಿರೂಪಕಿಯಾಗಿ ಬಂದಿದ್ದರು. ನಾನು ನೋಡಿ ಏನಪ್ಪ ಅವ್ರು ಇಷ್ಟು ಏಜ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಅಷ್ಟು ಚೆನ್ನಾಗಿದ್ದಾರಲ್ಲ ಅಂತ ನಾನೇ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ದೆ. ಬಟ್ ಈ ಲಂಗ್ ಕ್ಯಾನ್ಸರಿಂದ ಅವ್ರಿಗೆ ಈ ಥರ ಆಯಿತು ಅಂತ ತಿಳಿದು ಭಾಳ ದುಃಖ ಆಯಿತು. ಸೊ ಈ ಸೆಲೆಬ್ರಿಟೀಸು ಎಷ್ಟೊಂದು ಜನ ಅವರು ಹೇಳೋದೇ ಇಲ್ಲ ಕ್ಯಾನ್ಸರ್ ಇತ್ತು ಅಂತ. ಬಟ್ ಇವರು ಹೇಳಿದ್ದು, ಅವರ ಫ್ಯಾಮಿಲಿ ಈ ವಿಷಯನ ತಿಳಿಸಿದ್ದು ಜನರಿಗೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿಬಿಟ್ಟು ತುಂಬ ಪೇಷಂಟ್ಸ್ ನೋಡ್ತಾ ಇರ್ತೀನಿ. ಅವರು ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಈಗ ಸೆಲೆಬ್ರಿಟೀಸ್ ಎಸ್ಪೆಷಲಿ ಹೀರೋಯಿನ್ಗಳು ಅವ್ರಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳೋದೇ ಇಲ್ಲ. ಹೇಳಿದ್ರೆ ಅವ್ರ ಇಮೇಜು ಹರ್ಟ್ ಆಗುತ್ತೆ, ಮತ್ತು ಜನರು ಅವ್ರನ್ನ ನೋಡೋ ರೀತಿನೇ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಯೂಶಲಿ ಯಾರೂ ಹೇಳ್ಕೊಳ್ಳೋದಿಲ್ಲ. ಬಟ್ ಇವರ ಅಪರ್ಣ ಅವ್ರ ಫ್ಯಾಮಿಲಿಯವರು ಅದನ್ನ ಹೇಳಿರೋದು ತುಂಬ ಒಳ್ಳೆಯದು. ಸೊ ಯೂಶಲಿ ಲಂಗ್ ಕ್ಯಾನ್ಸರ್ ಅಂದರೆ ನಾವು ಅದು ಸ್ಮೋಕರ್ಸಿಗೆ ಬರೋವಂಥದ್ದು, ಏಜ್ ಆಗಿರೋರಿಗೆ ಬರೋವಂಥದ್ದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಷ್ಟು, ಈಗ ಲಾಸ್ಟ್ 10-15 ಇಯರ್ಸಲ್ಲಿ ಎಷ್ಟೊಂದು ಲಂಗ್ ಕ್ಯಾನ್ಸರ್ ಕೇಸಸ್ಸು ಚೇಂಜ್ ಆಗ್ತಾ ಇದೆ. ನಾವು ಟೈಮ್ ಟ್ರೆಂಡ್ಸ್ ಅಂತ ಹೇಳ್ತೀವಿ, ಅಂದರೆ ಟ್ರೆಂಡೇ ಚೇಂಜ್ ಆಗ್ತಾ ಇದೆ. ಮುಂಚೆ ನಾವು ಸ್ಮೋಕರ್ಸಲ್ಲಿ ನೋಡ್ತಾ ಇದ್ದಿದ್ದ ಲಂಗ್ ಕ್ಯಾನ್ಸರು, ಈಗ ಸ್ಮೋಕ್ ಮಾಡದೇ ಇರೋವಂಥ ಜೆಂಟ್ಸು ಮತ್ತು ಲೇಡೀಸ್ಗೂ ಸಹ ನಾವು ಲಂಗ್ ಕ್ಯಾನ್ಸರ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಯೂಶಲಿ ಸ್ಮೋಕರ್ಸ್ಗೆ ಏನಾರೋ ಅವ್ರಿಗೆ ಕಫದಲ್ಲಿ ಬ್ಲಡ್ ಬಂತು ಅಥವಾ ಕೆಮ್ಮಿದೆ ಅಂದರೆ ನಾವು ಕ್ಯಾನ್ಸರ್ ಇರ್ಬೋದು ಅಂತ ಯೂಶಲಿ ಸಸ್ಪೆಕ್ಟ್ ಮಾಡಿಬಿಡ್ತೀವಿ. ಬಟ್ ಲೇಡೀಸ್ಗೆ ಮತ್ತು ಯಂಗ್ ಪೇಷಂಟ್ಸ್ ಅಂದರೆ ಈಗ 40-50 ವರ್ಷದವ್ರಿಗೆ ಕ್ಯಾನ್ಸರು ಅಂತ ಯೂಶಲಿ ನಾವು ಸಸ್ಪೆಕ್ಟ್ ಮಾಡೋದು ಕಡಿಮೆ ಇರುತ್ತೆ. ಎಲ್ಲರಿಗೆ ಬರೋವಂಥ ಕ್ಯಾನ್ಸರ್ಗಳು ಒಂದೇ ಅಲ್ಲ. ಈಗ ಲಂಗ್ ಕ್ಯಾನ್ಸರಲ್ಲೇ ಒಬ್ಬೊಬ್ರಿಗೆ ಬರೋವಂಥ ಕ್ಯಾನ್ಸರು ಒಂದೊಂದು ಥರ ಇರುತ್ತೆ. ಸೊ ಅವ್ರಿಗೆ ಯಾವ ಕಾರಣದಿಂದ ಬಂತು ಅನ್ನೋದು ಇಂಪಾರ್ಟೆಂಟು. ಯೂಶಲಿ ಸ್ಮೋಕರ್ಸ್ಗೆ ಬರೋವಂಥ ಲಂಗ್ ಕ್ಯಾನ್ಸರು ಸ್ವಲ್ಪ ಬೇರೆ ಥರ ಇರುತ್ತೆ, ಅದು ಜೋರು ಇರುತ್ತೆ, ಅಗ್ರೆಸಿವ್ ಅಂತ ಹೇಳ್ತೀವಿ. ಬಟ್ ಈ ನಾನ್ ಸ್ಮೋಕರ್ಸು, ಸ್ಮೋಕ್ ಮಾಡದೇ ಇರೋವಂಥವ್ರಿಗೆ ಬರೋವಂಥ ಕ್ಯಾನ್ಸರು ಸ್ವಲ್ಪ ಬೇರೆ ಥರ ಬಿಹೇವಿಯರ್ ಇರುತ್ತೆ. ಸೊ ಇದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಸಹ ಅವ್ರದ್ದು ಲಾಂಗಿವಿಟಿ, ಎಷ್ಟು ದಿವಸ ಉಳಿತಾರವರು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಈ ಸಂಜಯ್ ದತ್ ಅವ್ರಿಗೆ ಅವರ ಟ್ರೀಟ್ಮೆಂಟು ಏನು ತೊಗೊಂಡ್ರಲ್ಲ ಅದು ನೋಡಿ ಫಸ್ಟ್ ಹ್ಯಾಂಡು, ನಾನೇನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಮೀಡಿಯಾದಲ್ಲಿ ಅವ್ರು ಏನು ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಫುಲ್ ಡೋಸು ಕೀಮೋಥೆರಪಿ ತೊಗೊಂಡ್ರು, ಹೈ ಡೋಸ್ ಕೀಮೋಥೆರಪಿ ತೊಗೊಂಡ್ರು, ಮತ್ತು ಅದ್ರ ಜೊತೆಗೆ ಟಾರ್ಗೆಟೆಡ್ ಥೆರಪಿನೂ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಕ್ಯಾನ್ಸರ್ ಆದ್ರೂ ಅವರು ಫುಲ್ ಡೋಸ್ ಟ್ರೀಟ್ಮೆಂಟ್ನ ತಡ್ಕೊಳ್ಳೋ ಅಷ್ಟು ಅವ್ರಿಗೆ ಕೆಪಾಸಿಟಿ ಇದ್ದರೆ ಆವಾಗ ಅವರು ಕ್ಯಾನ್ಸರ್ ಕಂಟ್ರೋಲ್ ಆಗೋ ಚಾನ್ಸಸ್ಸು ಸಹ ಜಾಸ್ತಿ ಇರುತ್ತೆ. ಸೊ ಈ ಫುಲ್ ಡೋಸು ಟ್ರೀಟ್ಮೆಂಟ್ನ ಅವ್ರಿಗೆ ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ, ಸ್ಟ್ಯಾಮಿನಾ ಇರಬೇಕು. ನಾವು ಅದಕ್ಕೆ ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಂತ. ಫುಲ್ ಡೋಸು ಕೀಮೋಥೆರಪಿ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇತ್ತ ಅನ್ನೋದು ಫಸ್ಟ್ ಪ್ರಶ್ನೆ. ಯೂಶಲಿ ಸ್ಟೇಜ್ 4 ಅಂದರೆ ತುಂಬ ಕ್ಯಾನ್ಸರ್ ಹರಡಿದ ಮೇಲೆ ಅವರು ಬೆಡ್ ರಿಡನ್ ಆಗಿರ್ಬೋದು, ಅಂದರೆ ಹಾಸಿಗೆ ಹಿಡ್ದಿರ್ಬೋದು, ಅವ್ರಿಗೆ ಎದ್ದು ಟಾಯ್ಲೆಟ್ಗೂ ಎದ್ದು ಹೋಗ್ಲಾರ್ದಷ್ಟು ಅವ್ರಿಗೆ ಬಾಡಿ ವೀಕ್ ಆಗಿರ್ಬೋದು. ಸೊ ಈ ಥರ ಯಾರು ವೀಕ್ ಆಗಿಬಿಟ್ಟಿರ್ತಾರಲ್ಲ ಅಂಥ ಪೇಷಂಟ್ಸ್ಗೆ ಲಾಂಗಿವಿಟಿ ಕಡಿಮೆ ಅಂತ ಹೇಳ್ತೀವಿ. ಯೂಶಲಿ ನಾವೇನು ಹೇಳ್ತಾ ಇದ್ವಿ ಮುಂಚೆ ಎಲ್ಲ, ಈಗ ಒಂದು 10 ವರ್ಷದ ಹಿಂದೆ ನಾವು ಸ್ಟೇಜ್ 4 ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ 3-6 ತಿಂಗಳು ಬದುಕ್ತಾರವರು. ಅದಕ್ಕೆ ಕೀಮೋಥೆರಪಿ ಕೊಡೋದ್ರಿಂದ 6-12 ತಿಂಗಳು ಅಂದರೆ 1 ವರ್ಷದ ತನಕ ನಾವು ಮುಂದೆ ಹಾಕ್ಬೋದು.
ಅಷ್ಟೇ ಅವ್ರಿಗೆ ಲಾಂಗಿವಿಟಿ ಅಂತ ಹೇಳ್ತಾ ಇದ್ವಿ. ಸೊ ಇವ್ರಿಗೆ ಅಪರ್ಣ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು 2 ವರ್ಷ ಅವರು ಇದ್ದು ಅಂತಂದರೆ ಅದು ಆ್ಯಕ್ಚುಲಿ ಒಂದು ಮೈಲ್ ಸ್ಟೋನೇ ಅದು. ಅಂದರೆ ನಾವು ಯೂಶಲಿ ಸ್ಟೇಜ್ 4 ಕ್ಯಾನ್ಸರ್ ಅಂದರೆ ಓ ಇವ್ರು ಉಳಿಯೋದೇ ಇಲ್ಲ, ಇವ್ರಿನ್ನೇನು ಇವಾಗಲೇ ತೀರ್ಕೊಂಬಿಡ್ತಾರೆ ಅನ್ನೋ ಅಷ್ಟು ಭಯ ಇರುತ್ತೆ. ಸೊ ಸ್ಟೇಜ್ 4 ಆಗಿದ್ರು ಸಹ ಅವರು 2 ಇಯರ್ಸು ಲಾಂಗಿವಿಟಿ ಇತ್ತಲ್ವಾ. ಸೊ ಅದೇ ಒಂದು ಆ್ಯಕ್ಚುಲಿ ಒಳ್ಳೆಯ ವಿಷಯ ಅಂತ ನನಗನ್ಸುತ್ತೆ. ಬಟ್ ಈ ಥರ ಸೆಲೆಬ್ರಿಟೀಸ್ ಏನಂದರೆ ಅವ್ರು ಎಷ್ಟಿದ್ರೂ ನಮಗೆ ಬೇಕು. ಈಗ ಅವರು ಕ್ಯೂರ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಯಾಕೆ ಕ್ಯೂರ್ ಮಾಡೋಕ್ಕಾಗಲಿಲ್ಲ ಅಥವಾ ಯಾಕೆ ನಮಗೆ ಜಸ್ಟ್ 2 ಇಯರ್ಸ್ ಅಷ್ಟೇ ಸಿಕ್ತು ಅಂತ ಅನೇಕ ವಿಷಯಗಳಿದೆ. ಒಂದು, ಅವ್ರಿಗೆ ಟ್ರೀಟ್ಮೆಂಟು ಕೀಮೋಥೆರಪಿ ತಗೊಳ್ಳೋ ಅಷ್ಟು ಕೆಪಾಸಿಟಿ ಇರಬೇಕು. ಸೆಕೆಂಡು, ಅವ್ರಿಗೆ ಕೀಮೋಥೆರಪಿ ಅಲ್ಲದಲ್ಲೇ ಬೇರೆ ಹೊಸ ಹೊಸ ಟ್ರೀಟ್ಮೆಂಟ್, ಇವಾಗ ನಾವು ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೀವಿ. ಟಾರ್ಗೆಟೆಡ್ ಥೆರಪಿ ಏನು ಮಾಡುತ್ತೆ, ಅದು ಕ್ಯಾನ್ಸರ್ನೇ ಚೆನ್ನಾಗಿ ಕರಗಿಸ್ತಾ ಬರುತ್ತೆ, ಜಾಸ್ತಿ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಈ ಟಾರ್ಗೆಟೆಡ್ ಥೆರಪಿ ಅವ್ರಿಗೆ ಕೊಡ್ಬೋದಾ ಅಂತ ಒಂದು ಪ್ರಶ್ನೆ. ಅಂದರೆ ನಾವು ಕ್ಯಾನ್ಸರ್ ಗೆಡ್ಡೆಯಿಂದ ಬಯೋಪ್ಸಿ ತಗೊಂಡಿರ್ತೀವಲ್ಲ, ಅದ್ರ ಮೇಲೆ ಕೆಲವು ಟೆಸ್ಟ್ ಮಾಡಿ ನೋಡ್ತೀವಿ. ಅವ್ರಿಗೆ ಕೀಮೋಥೆರಪಿ ಅಲ್ಲದಲೇ ಟಾರ್ಗೆಟೆಡ್ ಥೆರಪಿ ಅದೇನು ಮಾಡುತ್ತೆ, ಈ ರಾಮನ್ ಬಾಣ ಥರ ಅದು ಕ್ಯಾನ್ಸರ್ನಷ್ಟೇ ಕರಗಿಸ್ಕೋತಾ ಬರುತ್ತೆ, ಸೈಡ್ ಎಫೆಕ್ಟ್ಸು ಕಡಿಮೆ ಇರುತ್ತೆ. ಸೊ ಈ ಟಾರ್ಗೆಟೆಡ್ ಥೆರಪಿನ ಮಾತ್ರೆ ಫಾರ್ಮಲ್ಲೂ ಸಹ ನಾವು ಕೊಡ್ತೀವಿ. ಸೊ ಈ ಟಾರ್ಗೆಟೆಡ್ ಥೆರಪಿ ಅವ್ರಿಗೆ ತೊಗೊಳಕ್ಕೆ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಅಂಥ ಪೇಷಂಟ್ಸು ಸಹ ಚೆನ್ನಾಗಿ ಲಾಂಗಿವಿಟಿ ಜಾಸ್ತಿ ಇರುತ್ತೆ. ಮೂರನೇದಾಗಿ ಇಮ್ಯುನೋಥೆರಪಿ. ಸೊ ಕ್ಯಾನ್ಸರಿಂದ ನಮ್ಮ ಬಾಡಿ ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ, ಕೆಲವು ಇಂಜೆಕ್ಷನ್ಸಿಂದ ಅವ್ರ ಇಮ್ಯುನಿಟಿನ ಬೂಸ್ಟ್ ಮಾಡಿ ಇಮ್ಯೂನ್ ಸಿಸ್ಟಮ್ ಅವ್ರ ರೋಗ ನಿರೋಧಕ ಶಕ್ತಿನೇ ಕ್ಯಾನ್ಸರ್ನ ಕರಗಿಸೋ ಅಂಥ ಮೆಡಿಸಿನ್ಸ್ ಇರುತ್ತೆ. ಸೊ ಇಂಥ ಇಮ್ಯುನೋಥೆರಪಿ ಇಂಜೆಕ್ಷನ್ಸು ಕೊಡೋದ್ರಿಂದ ಸಹ ನಾವು ಎಸ್ಪೆಷಲಿ ಸ್ಟೇಜ್ 3 ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ಲಾಂಗಿವಿಟಿನ ನಾವು ಜಾಸ್ತಿ ಮಾಡ್ಬೋದು. ಎಲ್ಲ ಕ್ಯಾನ್ಸರ್ ಪೇಷಂಟು ಒಂದೇ ಥರ ಅಲ್ಲ, ಕೆಲವ್ರಿಗೆ ಈ ಥರ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿ ಇಂಥವನ್ನ ಕೊಟ್ಟರೆ ಅದರಿಂದ ಲಾಂಗಿವಿಟಿ ಜಾಸ್ತಿ ಆಗುತ್ತೆ. ಈ ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರಲ್ಲಿ ಒಂದು ಕಾಲ ಇತ್ತು, ಈಗ ಒಂದು 15 ವರ್ಷದ ಹಿಂದೆ ಅವ್ರಿಗೆ ಕೀಮೋಥೆರಪಿ ರೇಡಿಯೋಥೆರಪಿ ಬಿಟ್ಟರೆ ಬೇರೆ ಆಪ್ಷನ್ಸೇ ಇರಲಿಲ್ಲ. ಬಟ್ ಇವತ್ತಿನ ದಿನದಲ್ಲಿ ನಮಗೆ ಲಂಗ್ ಕ್ಯಾನ್ಸರ್ಗೆ ಕೀಮೋಥೆರಪಿ ಅಷ್ಟೇ ಅಲ್ಲ, ಅಕಸ್ಮಾತ್ ಅವ್ರಿಗೆ ಕೀಮೋ ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ಲ, ರೇಡಿಯೋಥೆರಪಿ ತೊಗೊಳೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಂದರೆ ಅಂಥವ್ರಿಗೆ ಟಾರ್ಗೆಟೆಡ್ ಥೆರಪಿ ಇಮ್ಯುನೋಥೆರಪಿನ ಸಹ ಯೂಸ್ ಮಾಡ್ಬೋದು. ಅದರಿಂದ ಲಾಂಗಿವಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಅವ್ರ ಇಮ್ಯೂನ್ ಸಿಸ್ಟಮು ನೋಡಿ, ಎಷ್ಟೋ ಪೇಷಂಟ್ಸ್ಗೆ ನಾವು ಆ ಟ್ರೀಟ್ಮೆಂಟ್ ಕೊಡ್ತೀವಿ, ಎಲ್ಲರಿಗೂ ಕೊಟ್ಟಿರೋದು ಅದೇ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಬಟ್ ಕೆಲವ್ರ ಬಾಡಿ ಅದಕ್ಕೆ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ, ಸ್ಪಂದಿಸುತ್ತೆ, ರೆಸ್ಪಾನ್ಸು ಚೆನ್ನಾಗಿ ಬರುತ್ತೆ. ಸೊ ಅವ್ರ ಬಾಡಿ ಇಮ್ಯುನಿಟಿ, ಇಮ್ಯೂನ್ ಪವರು ಎಷ್ಟಿದೆ ಅನ್ನೋದ್ರ ಮೇಲೂ ಟ್ರೀಟ್ಮೆಂಟ್ ರಿಸಲ್ಟ್ಸು ಡಿಪೆಂಡ್ ಆಗುತ್ತೆ. ಸೊ ಅವ್ರ ಬಾಡಿ ಇಮ್ಯುನಿಟಿ ಸಹ ಒಳ್ಳೆ ಇಮ್ಯೂನ್ ಸಿಸ್ಟಮ್ಮು ಚುರುಕಾಗಿದ್ದರೆ ಅಂಥ ಪೇಷಂಟ್ಸು ಸಹ ಚೆನ್ನಾಗಿ ಲಾಂಗಿವಿಟಿ ಅವ್ರಿಗೂ ಜಾಸ್ತಿ ಆಗುತ್ತೆ. ಸೊ ಸ್ಟೇಜ್ 4 ಕ್ಯಾನ್ಸರ್ ಅಂದರೆ ಇನ್ನೇನು ಉಳಿಯೋದೇ ಇಲ್ಲ ಅನ್ನೋಂಥ ಒಂದು ಕಾಲ ಇತ್ತು. ಬಟ್ ಇವಾಗ ಈಗ ಅವ್ರ ಅಪ್ಪಣ್ಣವರು 2 ವರ್ಷ ಉಳಿದಿದ್ರು ಅಂತಂದರೆ ಈ ಟ್ರೀಟ್ಮೆಂಟು ಅದು ಫಲಕಾರಿ ಅಂತಲೇ ನಾನು ಹೇಳ್ತೀನಿ. ಅವರು 2 ವರ್ಷ ಲಾಂಗಿವಿಟಿನ ಜಾಸ್ತಿ ಮಾಡಿದೆ, ಅದು ಆ್ಯಕ್ಚುಲಿ ಅಷ್ಟೊಂದು ಮೋಸ ಏನಿಲ್ಲ ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ವಿಷಯಗಳನ್ನ ನಾವು ಈ ಲಂಗ್ ಕ್ಯಾನ್ಸರ್ ಬಗ್ಗೆ. ಈಗ ಸಂಜಯ್ ದತ್ ಅವ್ರಿಗೆ ಅವರು ಬ್ಯಾಕ್ ಪೇನ್ ಅಂತ ತುಂಬ ದಿವಸ ಅವರು ಒದ್ದಾಡಿದ್ರಂತೆ. ಆಮೇಲೆ ಅವ್ರಿಗೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಚೆಸ್ಟ್ ಟ್ಯೂಬ್ ಅಂತ ಈ ಚೆಸ್ಟಲ್ಲಿ ಕಲೆಕ್ಟ್ ಆಗಿದ್ದ ನೀರನ್ನ ಚೆಸ್ಟ್ ಟ್ಯೂಬ್ ಹಾಕಿ ನೀರೆಲ್ಲ ಡ್ರೈನ್ ಮಾಡಿ ಆಮೇಲೆ ಅವರು ಕೀಮೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ತೊಗೊಂಡು ಇವಾಗ ನಾನು ಕ್ಯಾನ್ಸರ್ ಫ್ರೀ ಇದ್ದೀನಿ, ನನಗೆ ಕ್ಯಾನ್ಸರೇ ಇಲ್ಲ, ಕ್ಯಾನ್ಸರ್ ಅಷ್ಟು ಸಂಪೂರ್ಣ ಗುಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ವೀಕ್ಷಕರೇ, ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಭಯ ಪಡಬೇಡಿ, ಕೀಮೋಥೆರಪಿ ತೊಗೋಬೇಕಲ್ಲ ಅಂತ ಹೆದರಬೇಡಿ. ಕೀಮೋಥೆರಪಿ ಅಲ್ಲದಲೇ ಅನೇಕ ಆಪ್ಷನ್ಸ್ ಇದೆ. ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ಗೆ ಈ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಎರಡೂ ವರ್ಕ್ ಆಗುತ್ತೆ. ಸೊ ಕೆಲವು ಟೆಸ್ಟ್ಗಳ ಮುಖಾಂತರ ನಾವು ಪತ್ತೆ ಮಾಡ್ಬೋದು ನಿಮ್ಮ ಪೇಷಂಟ್ಗೆ ಈ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿ ವರ್ಕ್ ಆಗತ್ತಾ ಅಂತ ನಾವು ನೋಡ್ಬೋದು. ಮತ್ತು ಸ್ವಲ್ಪ ಅವ್ರಿಗೆ ಕೀಮೋ ತಗೊಳ್ಳೋಷ್ಟು ಫಿಟ್ನೆಸ್ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ ಅಂದರೂ ಸಹ ಇಮ್ಯುನೋಥೆರಪಿಯಿಂದ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡ್ಬೋದು. ಇಂಥ ಆಪ್ಷನ್ಸ್ನ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ. ಮತ್ತು ಈ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ ಖಂಡಿತ ತಿಳ್ಕೊಂಡಿರಿ. ಕೆಮ್ಮು,
ಕೆಮ್ಮಲ್ಲಿ ಕಫ ಬರೋದು, ಏದುಸಿರು ಬರೋದು, ಎದೆನೋವು ಬರೋದು, ಧ್ವನಿ ಚೇಂಜ್ ಆಗೋದು, ದೇಹದ ತೂಕ ವಿನಾಕಾರಣ ಕಡಿಮೆ ಆಗ್ತಾ ಇರೋದು, ಇವೆಲ್ಲ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳಿರ್ಬೋದು. ಮತ್ತು ನಿಮಗೆ ಕೆಮ್ಮು 2 ವಾರಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಕೆಮ್ತಾ ಇದ್ದೀರಾ ಅಂತಂದರೆ ಖಂಡಿತ ಒಂದು ಎಕ್ಸ್ರೇ ಮಾಡೋಕ್ಕೆ ನಿಮ್ಮ ಡಾಕ್ಟರ್ ಹೇಳಿದ್ರೆ ಎಕ್ಸ್ರೇ ಯಾಕೆ ಅಂತ ಗೊಂಡಾಡಬೇಡಿ. ಒಂದು ಸಿಂಪಲ್ ಚೆಸ್ಟ್ ಎಕ್ಸ್ರೇಯಿಂದ ಲಂಗ್ ಕ್ಯಾನ್ಸರ್ನ ನಾವು ಪತ್ತೆ ಮಾಡ್ಬೋದು. ಕೆಲವೊಮ್ಮೆ ಚೆಸ್ಟ್ ಎಕ್ಸ್ರೇ ನಾರ್ಮಲ್ ಇದ್ದು ಸಹ ಸಿ ಟಿ ಸ್ಕ್ಯಾನಿಂದ ಸಹ ನಾವು ಲಂಗ್ ಕ್ಯಾನ್ಸರ್ ಇದೆ ಅಂತ ಪತ್ತೆ ಮಾಡ್ಬೋದು. ಮತ್ತು ಮಹಿಳೆಯರು, ನಾನ್ ಸ್ಮೋಕಿಂಗ್ ಮೆನ್, ನಾವು ಸ್ಮೋಕ್ ಏನು ಮಾಡಲ್ವಲ್ಲ, ನಮಗೇನಿರುತ್ತೆ ಅಂತ ಅನ್ಕೋಬೇಡಿ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಪ್ಯಾಸಿವ್ ಸ್ಮೋಕಿಂಗು, ನಾವು ಸ್ಮೋಕ್ ಮಾಡಲಿಲ್ಲ ಅಂದರೂ ಮನೆಯಲ್ಲಿ ಬೇರೆಯವರು ಸ್ಮೋಕ್ ಮಾಡೋದ್ರಿಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂದ ಲಂಗ್ ಕ್ಯಾನ್ಸರ್ ಉಂಟಾಗ್ಬೋದು. ಮತ್ತು ಈ ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ದಲ್ಲೇ ಅಡುಗೆ ಮಾಡೋದ್ರಿಂದ, ಈ ಒಗ್ಗರಣೆಯಿಂದ ಹೇಳೋಂಥ ಹಬೆಯಿಂದ ಇರ್ಬೋದು, ಮತ್ತು ಮನೇಲಿ ಸೀಮೆಎಣ್ಣೆ ಸ್ಟೌವು, ಈವನ್ ಗ್ಯಾಸ್ ಸ್ಟೌವಲ್ಲೂ ನಾವು ಎಕ್ಸಾಸ್ಟ್ ಹಾಕೊಳ್ದಲ್ಲೇ ಅಡುಗೆ ಮಾಡೋದ್ರಿಂದ ಕ್ಯಾನ್ಸರ್ ಉಂಟಾಗ್ಬೋದು. ಸೊ ಈ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳಿ. ನಿಮ್ಗೆ ಆ ಥರ ಏನೋ ಸಿಂಪ್ಟಮ್ಸ್ ಇದ್ದರೆ 2 ವಾರಕ್ಕಿಂತ ಜಾಸ್ತಿ ನೀವು ಮನೆ ಮದ್ದು ಮಾಡಬೇಡಿ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ವಿಷಯಗಳು ತಿಳ್ಕೊಬೇಕು ಅಂದರೆ ನಾನು ಬರೆದಿರೋಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ಖಂಡಿತ ಓದಿ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.